ಶಿವಣ್ಣ ನಮ್ಮ ಕನ್ನಡದ ಸೂಪರ್ ನಟ. ಇವರ ಬಗ್ಗೆ ಎಷ್ಟು ಮಾತನಾಡಿದ್ರೂ ಕೂಡ ಕಡಿಮೆನೆ. ಅಂಥ ಅದ್ಭುತವಾದಂಥ ಲೆಜೆಂಡ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಿಕ್ಕಿರುವಂಥ ಸೂಪರ್ ಗಿಫ್ಟ್ ಇದು ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಕಡೆಯಿಂದ ಅಂತಲೇ ಹೇಳ್ಬೋದು. ಅವರ ಪ್ರಸಾದ. ಶಿವಣ್ಣ ಅವರನ್ನು ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಆಗಿನ ಕಾಲದಿಂದ ಹಿಡಿದು ಈಗಿನ ಕಾಲದವರೆಗೂ ಕೂಡ ಹೀರೋ ಆಗಿ ಸೂಪರ್ ಆಗಿ ಬಣ್ಣ ಹಚ್ಚುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಇವರ ನಟನೆ, ಇವರು ಮಾತಾಡುವಂಥ ಶೈಲಿ, ಆ್ಯಕ್ಟಿಂಗ್ ಎಲ್ಲವೂ ಕೂಡ ಸೂಪರ್ ಆಗಿ ಇಷ್ಟಪಡ್ತಾರೆ. ಈಗಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಡೆಸ್ತಾ ಇರ್ತಾರೆ. ಹೊಸ ಹೊಸ ಸಿನಿಮಾಗಳು ಇವರದ್ದು ಅನೌನ್ಸ್ಮೆಂಟ್ ಆಗ್ತಾನೆ ಇರುತ್ತೆ. ಇನ್ನು ಇವರ ಸಾಕಷ್ಟು ಸಾಲು ಸಾಲು ಸಿನಿಮಾಸ್ಗಳು ಬರಬೇಕಿದೆ. ನಿತ್ಯ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಅಲ್ಲದೆ ದುಬಾರಿ ವೆಚ್ಚದ ಮನೆ, ದುಬಾರಿ ವೆಚ್ಚದ ಕಾರುಗಳು, ಐಷಾರಾಮಿ ಜೀವನ ಎಲ್ಲವೂ ಕೂಡ ತಂದುಕೊಟ್ಟಿದ್ದು ಅಭಿಮಾನಿಗಳೇ ಅಂತ ಹೇಳ್ಬೋದು. ಸಕ್ಸಸ್ ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಶಿವಣ್ಣ, ಅಷ್ಟರ ಮಟ್ಟಿಗೆ ಮುಂದೆ ನುಗ್ತಾನೆ ಇದ್ದಾರೆ. ಇವರ ಮಗಳ ಹೆಸರು ನಿವೇದಿತ ಅಂತ, ಅವರು ಕೂಡ ಈಗ ಪ್ರೊಡ್ಯೂಸರ್ ಆಗಿದ್ದಾರೆ. ವೆಬ್ ಸೀರೀಸ್ ಆಗಿರ್ಬೋದು, ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸಾಕಷ್ಟು ಕಡೆ ಶೂಟಿಂಗ್ ಸೆಟ್ಗಳಲ್ಲಿಯೂ ಕೂಡ ತಂದೆಯ ಜೊತೆ ಹೋಗಿ ಭಾಗಿಯಾಗ್ತಾರೆ. ತಂದೆಯ ಶೂಟಿಂಗನ್ನು ನೋಡುತ್ತಾ ಕುಳಿತಾರೆ, ತಂದೆಯ ಶೂಟಿಂಗನ್ನು ನೋಡುತ್ತಾ ಕೂರುತ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಶಿವಣ್ಣ ಅವರನ್ನು ನೋಡಬೇಕು, ಮೀಟ್ ಮಾಡಬೇಕು ಅಂತ. ಅದು ಕೆಲವೇ ಕೆಲವು ಮಂದಿಗೆ ನೆರವೇರೋದು ಅಂತಲೇ ಹೇಳ್ಬೋದು. ಶಿವಣ್ಣ ಸುಮ್ಮನೆ ಸಾಮಾನ್ಯವಾಗಿ ಇರಲು ಇಷ್ಟಪಡ್ತಾರೆ. ಐಷಾರಾಮಿ ಜೀವನ ಇದ್ದರೂ ಕೂಡ ಅದನ್ನು ಅಷ್ಟಾಗಿ ಅವರು ಬಳಸ್ಕೊಳ್ಳೋದಿಲ್ಲ. ಸಿಂಪಲ್ ಆಗಿರಬೇಕು. ಎಲ್ಲರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿ ಬೆರೆಯುತ್ತಾರೆ. ಶೂಟಿಂಗ್ ಸೆಟ್ನಲ್ಲೂ ಕೂಡ ಅಷ್ಟೇ, ಎಲ್ಲರ ಜೊತೆ ಕೂತು ಊಟ ಮಾಡ್ತಾರೆ. ಕ್ಯಾರವನ್ನಲ್ಲಿ ಅವರ ಸ್ನೇಹಿತರನ್ನು ಕೂಡ ಸೇರಿಸ್ಕೋತಾರೆ, ಕೂತು ಮಾತನಾಡುತ್ತಾರೆ. ಏನಾದರೂ ಡಿಸ್ಕಷನ್ ಇದ್ರೆ ಎಲ್ಲವನ್ನು ಕೂಡ ಸೂಪರ್ ಆಗಿ ಒಟ್ಟಿಗೆ ಮಾಡ್ತಾರೆ. ಯಾವುದೇ ರೀತಿಯ ದುರಂಕಾರವಿಲ್ಲ, ಹಾಮಿಲ್ಲ. ಎಲ್ಲರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡುತ್ತಾ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಶಿವಣ್ಣನ ಇಷ್ಟಪಡೋದು. ಜೊತೆಗೆ ಬೇರೆ ಬೇರೆ ಸಿನಿಮಾ ವಿಚಾರದಲ್ಲಿಯೂ ಕೂಡ ಬೇರೆಯವ್ರಿಗೂ ಕೂಡ ತುಂಬಾ ಸಹಾಯವನ್ನು ಮಾಡ್ತಾರೆ, ಪ್ರಮೋಷನ್ ಅನ್ನು ಕೂಡ ಮಾಡಿಕೊಡ್ತಾರೆ.